सर ही बंदी सर नंबी ना के साहेब स्टेशन बरू याको दिल्ली डीआईजी ताने बंद होटल साहेब फोन अंद्रे इष्ट ना कवल का देवस्थान ऐर्पाटे ताने ಮದ್ರೆಯಲ್ಲಿ ಕೊಡೋ ಎಲ್ಲ ಬೆಳ್ಳಿ ಸಾಮಾನು ಅಚ್ಚಕಟ್ಟಾಗಿ ಜೋಡಿಸಿಡಬೇಕು ಗೌರಿ ನಿಮ್ಮ ಅಣ್ಣ ಕೊಡೋ 25 ತೊಲ ಬಂಗಾರ ಹಾಕು ನಾನು ಆ ಜೊತೆ ಬಳೆ ಕೊಡ್ತೀನಿ ಅದನ್ನು ಹಾಕು ದೇವಸ್ಥಾನದಿಂದ ಬಂದಾಗ ಎಲ್ಲ ಒಡವೆ ನಿನ್ನ ಮೈ ಮೇಲೆ ಇರಬೇಕು ಯಾರಾದರೂ ಕೇಳಿದ್ರೆ ಇದನ್ನೆಲ್ಲ ನಮ್ಮ ಅಣ್ಣನೇ ಹಾಕ್ತಾ ಅಂತ ಹೇಳು ಹಾಗಂತ ನಾನು ಹೇಳಿದಿನಿ ಇಲ್ಲದೆ ಇದ್ರೆ ಯಾರಾದರೂ ನೋಡಿದ್ರೆ ಎಂಥ ಸಂಬಂಧ ಮಾಡಿದಿನಿ ಅಂತಾರೆ ಉಮಾ ನೀನ್ ಬಾಕಿ ಕೊಡೋ ಡೌರಿ 7000 ರೂಪಾಯಿನ ಎಲ್ಲ ಹೊಸ ಹೊಸ ನೋಟ್ಗಳಲ್ಲಿ ಇರಲಿ ಹತ್ತ ಜನನ ಮುಂದೆ ಜಾಮ್ ಜಾಮ್ ಅಂತ ಇಡಬೇಕು ನಿನ್ನ ಹೆಸರೇನಯ್ಯ ನಟರಾಜ ಎಲ್ಲ ಏರ್ಪಾಟಾಗಿದೆ ತಾನೆ ಯಾವ ತಂಟೆ ತಕರಾರು ಇಲ್ಲ ತಾನೆ ದೇವಸ್ಥಾನಕ್ಕೆ ಹೋಗಬಹುದು ತಾನೆ ಬಾ ಹೋಗೋಣ ಮಾವಾ ಏನಪ್ಪಾ ಮಾವಾ ಏನು ಗೌರಿ ಮದುವೆನು ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಅದು ನನ್ನ ಕರ್ತವ್ಯ ಅಲ್ವೇನೋ ಗಣೇಶ ಅದಕ್ಕಿಂತ ಮುಖ್ಯವಾದ ಒಂದು ಕರ್ತವ್ಯ ಇದೆ ಅದನ್ನು ನೀವು ಮರೆತು ಬಿಟ್ಟಿದ್ದೀರಾ ಹೇಳು अदनू मिटी नम बीगि वरदक्षिण बाकी केल्ता देवस्थान छत्र बरदे 7000 रूपये क्या डेली तीर मावा चेक ड्राफ्ट ड्राफ्ट आव बैंक यार ड्राफ्ट ನೀವೇನು ಹೇಳ್ತಾ ಇದ್ದೀರಾ ಆ ಕುಚೇಲ್ ಮಾವ ನೀವು ನನ್ನತ್ರನೇ ಹುಡುಗಾಟ ಆಡಬೇಡಿ ನೀವು ನನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ ಇನ್ಯಾರು ಕುಚೇಲ್ ಮಾವ ನೀವು ಡೆಲ್ಲಿಯಿಂದ ತಾನೇ ಬಂದಿರೋದು ಡೆಲ್ಲಿನಾ ನಾನು ಮೈಸೂರು ನಂಜನಗೂಡು ಬಿಟ್ಟು ಬೇರೆ ಏನು ನೋಡೇ ಇಲ್ಲ ನೀವು ಡೆಲ್ಲಿನಲ್ಲಿ ಡಿಐಜಿ ಅಲ್ವಾ ನಾನು ಡಿಐಜಿ ಆಗಿದ್ರೆ ಹೀಗೆ ಮುಸ್ರೆ ಪಾತ್ರೆ ತೊಳಿತಾ ಕೂತ್ಕೊತಾ ಇದ್ದೆ ನಮ್ಮೂರು ನಂಜನಗೂಡು ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿದ್ವಿ ಕೆಟ್ಟಗಳಿಗೆ ಮನೆ ಮಠ ಎಲ್ಲ ಕಳ್ಕೊಂಡ್ಬಿಟ್ಟೆ ಏನು ಮಾಡ್ಲಿ ಜೀವನ ನಡೆಯಬೇಕಲ್ಲ ಮದುವೆ ಮನೆಗಳಿಗೆ ಹೋಗ್ತೀನಿ ಹಗಲು ರಾತ್ರಿ ಚೆನ್ನಾಗಿ ದುಡಿತೀನಿ ಎರಡು ಹೊತ್ತು ಊಟ ಮಾಡಿ ಹೊರಟು ಹೋಗ್ತೀನಿ ನಾನು ನಿಮ್ಮನ್ನ ನನ್ನ ಸೋದರ ಮಾವ ಕುಚೇಲ ಅನ್ಕೊಂಡಿದ್ದೆ ನಾವೇ ಬಡತನದಲ್ಲಿ ಮದುವೆ ಮಾಡ್ತಾ ಇದ್ದೀವಿ ಈ ಮದುವೆ ನೀವು ಒಬ್ರಾ ಹೋಗ್ಲಿ ಬಿಡಿ ಎರಡು ಹೊತ್ತು ಊಟ ತಾನೆ ತಿನ್ಕೊಂಡು ಹೋಗಿ गणेश तंदप हनक ऊट माड़ो बीदी लोग भिक्षे बेड़ता नं मईल शक्ति दुड़ तीन छल कणप आलस कण अदे नाने केस हूकता नं श्रम नो अर्थमको लोकचेल ऊट मोप अर तुत ऊट माती इला बेरे कष्ट नान या दंड मे सुबण हूलिए उप हाकि मर्तबिटेड़प बद्री नम गणेश पाप बड़तन कष्टपटक तंगी मद्वे माता पदार्थ नोडक बलसु मंजुनाथरेका बिड़ी आल्लिटी बिजी बड़े बात के बेो अस्ट बलसी ಹೋಗ್ರಪ್ಪ ಏನು ನೋಡ್ತಾ ನಿಂತ್ಕೊಂಡಿದ್ದೀನಿ ಕೆಲಸ ನೋಡಿ ಹೋಗಿ ಬೀಗಲಲ್ಲ ದೇವಸ್ಥಾನದಿಂದ ಬರೋ ಹೊತ್ತಿಗೆ ವರದಕ್ಷಿಣೆ ರೆಡಿ ಮಾಡಿರಬೇಕು ಹೋಗಿ 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 ಏನೋ ದೇವರ ದಯದಿಂದ ನನ್ನ ಹೆಸರಿರೋ ಡಿಐಜಿ ಕುಚೇಲ ಬಂದು ನಮ್ಮ ಗೌರಿ ಮದುವೆ ಸಾಂಗವಾಗಿ ನೆರವೇರಿಬಿಟ್ಟೆ ಅಷ್ಟೇ ಸಾಕು ನನಗೆ ಅಷ್ಟೇ ಸಾಕು ಯಾಕ್ರಿ ಅವ್ರ ಮನಸ್ಸನ್ನ ಹಾಗೆ ನೋಯಿಸಿದ್ರಿ ನಾನೇನೇ ಮಾಡ್ದೆ ಅತಿಥಿಲಿ ಮಾರಿ ಬಂದು ಅತ್ತೆನ ಬಡ್ಕೊಂಡು ಹೋಯ್ತು ಅನ್ನೋ ಹಾಗೆ ನನ್ನ ಮೇಲೆ ಗುಬೆ ಕೂರಿಸ್ತಾ ಇದೆಯಲ್ಲ ಏನೇನ ರಾಜ ನಾನೇನೋ ತಪ್ಪು ಮಾತಾಡ್ನಾ ಗಣೇಶ ದೇವಸ್ಥಾನ ಹೋಗ್ ಹೊತ್ತಾಯ್ತು ಇನ್ನು ಇಲ್ಲೇ ನಿಂತಿದಿರಲ್ಲ ಬೇಗ ಬೇಗ ಹೊರಡೆ ಸರಿ ಮಾ ಗಣೇಶ ಗಣೇಶ ಎಲ್ಲ ಸರಿಯಾಗಿ ನಡೀತಾ ಇದೆನಪ್ಪ ಹಣಕಾಸಿ ತೊಂದ್ರೆ ಇಲ್ಲ ತಾನೆ ಅಜ್ಜಿ ನಮ್ಮ ಕಷ್ಟ ಎಲ್ಲ ಯಾಕೆ ಗೊತ್ತಾಗಬೇಕು ಏನು ಏನಿಲ್ಲ ಅಜ್ಜಿ ಕೈ ತುಂಬಾ ಹಣ ಇದೆ ಹ್ಯಾಕ್ ಖರ್ಚು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಾನು ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಮಾತಾಡಬೇಕು ಯಾಕೆ ಕಸಕಸೆ ಪಾಯಸ ಮಾಡ್ತಾ ಇಲ್ವಾ ಅಯ್ಯೋ ಅದಕ್ಕಿಂತ ಮುಖ್ಯವಾದ ವಿಷಯ ಮಾತಾಡಬೇಕು ಅದಕ್ಕೆ ಏನಂತೆ ಅರ್ಜೆಂಟ್ ಮೆರವಣಿಗೆ ಮುಗಿದು ಛತ್ರಕ್ಕೆ ಹೋಗ್ತೀವಲ್ಲ ಊಟ ಆದ್ಮೇಲೆ ನಿಧಾನವಾಗಿ ಮಾತಾಡೋಣ ಆಗಲ್ಲ ಗುಂಡನವರೇ ಮೆರವಣಿಗೆ ಛತ್ರ ಮುಟ್ಟೋಕೆ ಮುಂಚೆ ನಾನು ನಿಮ್ಮ ಹತ್ರ ಮಾತಾಡಬಿಡಬೇಕು ಬನ್ನಿ ಪ್ಲೀಸ್ ಗುಂಡನವರೇ ಗುಂಡನವರೇ ನಾನು ನಿಮಗೆ 8000 ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದೆ 1000 ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀನಿ ಉಳಿದ 7000 ರೂಪಾಯಿಗೆ ಎಲ್ಲೆಲ್ಲೂ ಅಲ್ದಾಡ್ದೆ ಸಾಲ ಕೂಡ ಹುಟ್ಟಲಿಲ್ಲ
25,000 ಚಿನ್ನ ಹಾಕ್ತೀನಿ ಅಂತ ಒಪ್ಪಿಕೊಂಡಿದ್ದೆ. 10,000 ಸರ್ ಆಗಿತ್ತು. ಇನ್ನು 15,000 ತರೋ ಶಕ್ತಿ ಇಲ್ಲ ಸರ್. ಬೆಳ್ಳಿ ಪಾತ್ರೆ ಸ್ಟೀಲ್ ಪಾತ್ರೆ ಎಲ್ಲ ತಂದಿದ್ದೀನಿ. ಆದರೆ ನಿಮ್ಮ ಹೆಂಡತಿ ಕೇಳಿದ್ರಲ್ಲಿ ಅರ್ಧ ಕೂಡ ತರಕ್ಕಾಗಿಲ್ಲ ಸರ್. ಸಾಯೋಕ್ ಮುಂಚೆ ಖಂಡಿತ ನಿಮಗೆ ಕೊಡಬೇಕಾದ್ನೆಲ್ಲ ಕೊಟ್ಬಿಡ್ತೀನಿ. ದಯವಿಟ್ಟು ಈ ಮದುವೆ ನಿಲ್ಲಿಸ್ಬೇಡಿ. ನನ್ನ ತಂಗಿ ಕುತ್ತಿಗೆಗೆ ಅರಿಶಿನ ದಾರ ಬೀಳಿಲ್ಲ ಅಂದ್ರೆ ನನ್ನ ಕುತ್ತಿಗೆಗೆ ಹಗ್ಗ ಬೀಳೋದು ಗ್ಯಾರಂಟಿ. ಗುಂಡನವ್ರೆ ಗ್ಯಾರಂಟಿ. ನೋ ಗುಂಡ, ಏನೋ ಯೋಚನೆ ಮಾಡ್ತಾ ಇದ್ದೀಯ? ಗಂಡಸಲ್ವ ನೀನು? ಗೌರಿ ಯಾರು? ನಿನ್ನ ಸೊಸೆ ಆಗೋಳು. ಆ ಹೆಣ್ಣುಮಗು ಕಣ್ಣೀರ್ ಹಾಕಿದ್ರೆ ನಿನಗೆ ಒಳ್ಳೇದಾಗತ್ತಾ? ಇಂಥ ಸಮಯದಲ್ಲೇ ನಿನ್ ಧೈರ್ಯ ತಗೋಬೇಕು. ತಗೋ ಧೈರ್ಯ, ಕಟ್ಸು ತಾಳಿ. ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ, 33 ಕೋಟಿ ದೇವತೆಗಳ ಸಾಕ್ಷಿಯಾಗಿ ಈ ಗಣೇಶನ ಸಹೋದರಿ ಗೌರಿಯನ್ನ ಶ್ರೀಮಂತ ಗುಂಡಣ್ಣನವರ ಪುತ್ರನಾದ ಮೋಹನನಿಗೆ ಕೊಟ್ಟು ನಾಳೆ ಪ್ರಾತಃಕಾಲ ಶುಭ ಕರ್ಕಾಟಕ ಲಗ್ನದಲ್ಲಿ ವಿವಾಹ ಮಾಡುವುದಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಯ ಮಾಡಲಾಗಿದೆ. ಒಂದ್ ನಿಮಿಷ ಶಾಸ್ತ್ರಿಗಳೇ, ತಾಂಬೂಲ ತಟ್ಟೆನಲ್ಲಿ ವರದಕ್ಷಿಣೆ ಹಣ ಇಡೋದು ಪದ್ಧತಿ ತಾನೆ? ಹೌದು. ಹಾಗಾದ್ರೆ ಬಾಕಿ ಹಣನ ತಟ್ಟೆಲಿಡು ಗಣೇಶ. ಲೇ ಋಷ್ಯೇಂದ್ರ ಮಣಿ. ಏನೋ, ಋಷ್ಯೇಂದ್ರ ಮಣಿನಾ? ಹೌದೇ, ನೀ ನನ್ನ ಹೆಂಡತಿ ಅಲ್ವೇ? ಯಾಕೆ ಹೆಂಡತಿನ ಹೆಸರಿಡಿದು ಕೂಗಬಾರ್ದೆ? ಕೇಳೆ ಆರುಮಣಿ, ನಾನು ವರದಕ್ಷಿಣೆ ಹಣನ ತಗೊಂಡಾಯ್ತು. ಏನೋ, ಹಣನ ನೀನ್ ತಗೊಂಡ್ರ? ಏನ್ ಮಾಡಿದ್ರಿ ಹಣನ? ಖರ್ಚು ಮಾಡಿಬಿಟ್ಟೆ ಕಣೆ. ಖರ್ಚು ಮಾಡಿದ್ರ ಹೇಗೆ? ಸ್ಪೀಟ್ ಆಡದೆ, ಸಿಗರೇಟ್ ಸೇದ್ದೆ, ರೇಸ್ ಹೋದೆ, ಹೆಂಡ ಕುಡ್ದೆ, ಸೂಳೆ ಮನೆಗೆ ಹೋಗಿ ಮಜಾ ಮಾಡಿದೆ. ನೀನ್ ಯಾವಳೆ ಕೇಳೋದಿಕ್ಕೆ ಎಮ್ಮೆ ಮುಂಡಿದೆ? ನೋಡು, ನಾನು ಗುಂಡೂರಾಯ ಹೇಳ್ತಾ ಇದ್ದೀನಿ, ತಗೊಳ್ಳೆ ತಟ್ಟೆನ. ಏನ್ರಿ ಆಗಿದೆ ನಿಮ್ಗೆ? ಹಣನೇನೋ ಖರ್ಚು ಮಾಡ್ಬಿಟ್ರಿ. ಬೆಳ್ಳಿ ಪಾತ್ರೆ, ಹಿತ್ತಾಳೆ ಪಾತ್ರೆ, ಚಿನ್ನದ ಒಡವೆ, ಗತಿ. ಹೆಣ್ಣಿಗೆ ಗುಣ ಮುಖ್ಯ ಕಣೆ, ಹಣ ಅಲ್ಲ. ಒಡವೆ ಒಡವೆ ಅಂತ ಸಾಯ್ತಿಯಲ್ಲ, ಹೊಟ್ಟೆ ಹಸುವಾದ್ರೆ ಚಿನ್ನಾನ ತಿಂತೀಯ? ದೇವಸ್ಥಾನದಲ್ಲಿರೋ ವಿಗ್ರಹದ ಹಾಗೆ ಮೈ ತುಂಬಾ ಒಡವೆ ತೊಟ್ಕೊಂಡು ಕೂತಿದ್ಯಲ್ಲ, ನಿನ್ನ ಮುಖದಲ್ಲಿ ಒಂದು ಸಣ್ಣ ನಗು ಕೂಡ ಇಲ್ಲ, ಸಿಡುಕು ಮುಖದ ಮುಂಡೆದೆ. ಮೋಹನ ನನ್ನ ಮಗ. ಛೀ ಕಂತ್ರಿ ನಾಯೆ, ನಾನಿಲ್ದೆ ಇದ್ರೆ ನಿನಗೆಲ್ಲೇ ಮಗ? ನಾನ್ ಯಾರು ಗೊತ್ತಾ? ಚಾಮರಾಜನಗರದ ಜೋಡಿದಾರ ಮಗಳು ಋಷೇಂದ್ರ ಮಣಿ. ನಾನ್ ಯಾರು ಗೊತ್ತಾ? ತಿರುಮಕೂಡ್ಲ ನರಸೀಪುರದ ಜಮೀನ್ದಾರ ಗುಂಡಣ್ಣ. ಗುಂಡು ಮೇಲೆ ಬಿದ್ರೆ ಅಪ್ಪಚ್ಚಿ. ನಿನ್ನೇನೆ ಕೇಳೋದು, ತಟ್ಟೆ ನಾನ್ ತಗೊಳ್ತೀನಿ. ಇಷ್ಟ ಇದ್ರೆ ಕೂತಿರು, ಇಲ್ದೆ ಹೋದ್ರೆ ಹೊರಟೋಗು. ತಟ್ಟೆ ಇವತ್ತೇ ನನ್ನ ನಿಮ್ಮ ಸಂಬಂಧ ಹರಿದೋಯ್ತು. ಏನಂದ್ರೆ ಏನಂದ್ರೆ? ನನ್ ಕ್ಷಮಿಸ್ಬಿಡಿ, ನನ್ ಕ್ಷಮಿಸ್ಬಿಡಿ, ನನ್ ಕ್ಷಮಿಸ್ಬಿಡಿ ಸರ್. ಕ್ಷಮಿಸ್ಬಿಡಿ ಸರ್. ಯಾಕೆ ಸರ್ ಹೀಗೆ ನಿಂತ್ಬಿಡ್ರಿ? ನನ್ನ ಮಾತು ಉತ್ತರನೇ ಕೊಡ್ತಿರೋಲ್ಲ ಸರ್. ಮೆರವಣಿಗೆ ಛತ್ರಕ್ಕೆ ಬಂದ್ಬಿಡ್ತಿದ್ದೆ ಸರ್. ಹೇಗಾದ್ರೂ ಮಾಡಿ ನನ್ನ ತಂಗಿ ಮದುವೆ ನಡೆಸ್ಕೊಡಿ ಸರ್. ನಿಮ್ ಕೈ ಮುಗಿತೀನಿ ಸರ್. ಸರ್ ಅಕಸ್ಮಾತ್ ನನ್ನ ಹೆಂಡತಿನ ತಗ್ಸಿ ಬಗ್ಸಿ ಎದುರಿಸಿ ನಾನೇ ಈ ಮದುವೆ ನಡೆಸಿದ್ರೆ ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ನೋಡಿದೆ. ಆದ್ರೆ ಅದು ಕಲ್ಪನೆ ಚೆನ್ನಾಗಿರುತ್ತೆ ಹೊರತು ನಿಜವಾಗ್ಲೂ ನಡೆಯೋದಲ್ಲಪ್ಪ. 25 ವರ್ಷದಿಂದ ಅವಳು ಕಣ್ಣು ಬಿಟ್ರೆ ಹೆದರ್ಕೊಳ್ಳೋ ಮನಸ್ಸು, ಅವಳು ಹೇಳಿದ್ದಕ್ಕೆಲ್ಲ ಹೌದು ಹೌದು ಅನ್ನೋ ನಾಲ್ಗೆ, ಅವಳು ಮಾಡು ಅನ್ನೋ ಕೆಲಸ ಮಾಡೋ ಬುದ್ಧಿ, ಈಗ ಅದನ್ನೆಲ್ಲ ಬದಲಾಯಿಸ್ಕೊಂಡು ಅವ್ರನ್ನ ಎದುರಿಸಿ ನನಗೆ ಮಾತಾಡೋಕ್ಕಾಗೋಲ್ಲಪ್ಪ. ಹಾಗಾದ್ರೆ ನನ್ನ ಗತಿ ಏನು ಸರ್? ಗಣೇಶ, ನಿನ್ನ ಹತ್ರ ನನಗೆ ಬೇಕು ಅಂತ ಕೇಳಿದ್ದು ಒಂದೇ ಒಂದು, ಅದು ಗಸಗಸೆ ಪಾಯಸ. ಅದನ್ನ ನೀನು ಕೊಡದೆ ಹೋದರೂ ಪರವಾಗಿಲ್ಲಪ್ಪ, ನಾನು ಈ ಮದುವೆಗೆ ತೊಂದರೆ ಮಾಡಲ್ಲಪ್ಪ. ಆದರೆ ಮದುವೆ ಮನೆಯಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡಿಸ್ಕೊಳ್ಳೋಕೆ ಮುಂಚೆ ನಮ್ಮ ಮನೆಯವ್ರನ್ನೊಬ್ಬರನ್ನೇ ಹೊರಗಡೆ ಕರೆದು ಇರೋ ನಿಜಾಂಶನೆಲ್ಲ ಹೇಳ್ಬಿಡಪ್ಪ. ಹೇಳ್ತೀನಿ ಸರ್. ಅಯ್ಯೋ ನಗಾ
ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಂಬಿಸಿ ಸುತ್ತಿಗೆ ಇಟ್ಬಿಟ್ರಲ್ಲೋ, ಕಡೆಗಳಿಗೆಲ್ಲಿ ದುಡ್ಡಿಲ್ಲ ಅಂತ ಹೇಳಿ ತಾರಮಯ ಆಡ್ತಿದ್ದೀರಾ? 25,000 ಚಿನ್ನಕ್ಕೆ 10,000 ಚಿನ್ನ ಹಾಕಿ ಬಾಕಿ 15,000 ಬಿಟ್ಕೊಡಕ್ಕೆ ನನ್ನ ಮಗ ಏನು ಬಿಟ್ಟು ಬಿದ್ದಿಲ್ಲ. ವರೋಪಚಾರಕ್ಕೆ ಬೆಳ್ಳಿ ಪಾತ್ರ ಇಲ್ಲದೆ ತಾಲಿ ಕಟ್ಟಕ್ಕೆ ನನ್ನ ಮಗ ಏನು ಭಿಕಾರಿ ಅಲ್ಲ. ದಯವಿಟ್ಟು ಗಲಾಟೆ ಮಾಡಬೇಡಿಮ್ಮ, ನಮ್ ಜೀವ ಒತ್ತೆ ಇಟ್ಟಾದ್ರು ಎಲ್ಲ ತಂದ್ಕೊಡ್ತೀವಿ. ನೀನ್ ಜೀವ ಒತ್ತೆ ಇಟ್ರೆ ಯಾರು ಒಂದ್ ಪೈಸಾ ಕೊಡಲ್ಲ. ಏನ್ ಮಾಡೋದಮ್ಮ, ನಾವು ಎಲ್ಲಾ ಕಡೆ ಅಲೆದ್ವಿ, ಎಲ್ಲೂ ಸಿಗ್ಲಿಲ್ಲ. ನನ್ ಮಾತು ಕೇಳಿ, ಸ್ವಲ್ಪ ಕರುಣೆ ತೋರಿಸಿ. ಮುಜ್ಜೋ ಬಾಯ್, ಈ ಋಷೇಂದ್ರ ಮಣಿಗೆ ಕೇಳ ಅಭ್ಯಾಸ ಇಲ್ಲ, ಹೇಳೇ ಅಭ್ಯಾಸ. ಕೊನೆ ಮಾತು ಹೇಳ್ತಾ ಇದ್ದೀನಿ, ಬೆಳಿಗ್ಗೆ 5 ಗಂಟೆ ಒಳಗೆ ನಾನ್ ಕೇಳಿದ ಪದಾರ್ಥನೆಲ್ಲ ತಂದಿಡ್ಬೇಕು, ಇಲ್ಲ ಅದಕ್ಕೆ ಬೆಲೆ ಆಗೋಷ್ಟು ಹಣನಾರು ಒದಗಿಸ್ಬೇಕು, ಆವಾಗ್ಲೇ ಮದ್ವೆ ನಡೆಯೋದು. ಇಲ್ಲದೆ ಇದ್ರೆ ನಾನು ನನ್ನ ಮಗ ಬೆಳಿಗ್ಗೆ 6:30 ಗಂಟೆ ಟ್ರೈನ್ ಕೂತಿರ್ತೀವಿ, ನಮ್ಮ ಊರ್ ಹೊರಟೋಗ್ತಿರ್ತೀವಿ. ಗೊತ್ತಾಯ್ತಾ?